ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿಯು ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಿದ ಕಾರಣ ಕ್ಯಾದಗುಂಟೆ ಗ್ರಾಮದಲ್ಲಿ ನಿಂತ ಕೊಳಚೆ ನೀರಿನ ಗಬ್ಬುನಾಥದಿಂದ ಭಯದಿಂದ ಜೀವನ ಸಾಗಿಸುತ್ತಿರುವ ಗ್ರಾಮಸ್ಥರು. ಹೊಸೂರು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಕ್ಯಾದಗುಂಟೆ ಗ್ರಾಮಸ್ಥರು ಕಳೆದ 3 ವರ್ಷಗಳಿಂದ ನಿಂತ ನೀರಿನಲ್ಲಿ ಬೆಳೆದ ಪಾಚಿಯಲ್ಲಿ ರೋಗಾಣುಗಳ ವಾಸ. ವಿದ್ಯುತ್ ಕಂಬದ ಸುತ್ತಲೂ ಕೊಳಚೆ ನೀರು ನಿಂತು ಅಪಾಯದ ಸ್ಥಿತಿಯಲ್ಲಿದ್ದರೂ ಜಾಣ ಕುರುಡು ತೋರಿಸುತ್ತಿರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು. ಈ ಕೂಡಲೇ ತಾಲೂಕು ಪಂಚಾಯತ್ ಇಒ ಸಮಸ್ಯೆ ಬಗೆಹರಿಸಲು ಮುಂದಾಗಲಿ. ಶಿರಾ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ಯಾದಿಗುಂಟೆ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಹಾದು ಗ್ರಾಮದ ಕೊಳಚೆ ನೀರು ಗ್ರಾಮದಲ್ಲಿರುವ ಮನೆ ಮುಂಭಾಗ ನಿಲ್ಲುತ್ತಿದ್ದು ದುರ್ವಾಸನೆ ಬೀರುತ್ತಿದ್ದು ಸೊಳ್ಳೆಗಳ ಸಂತಾನೋತ್ಪತ್ತಿ ಕೇಂದ್ರವಾಗಿದೆ. ಕೊರೋನಾ ವೈರಸ್ ಗ್ರಾಮೀಣ ಪ್ರದೇಶ ಜನರ ಜೀವನದ ಮೇಲೆ ಪರಿಣಾಮ ಬೀರಿದ್ದು ನಿತ್ಯ ಆತಂಕದ ಸ್ಥಿತಿಯಲ್ಲಿ ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ವಚ್ಛ ಇಲ್ಲದ ಚರಂಡಿ, ಕೊಳಚೆ ನೀರನ್ನು ನೋಡಿ ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸರ್ಕಾರ ರಾಜ್ಯ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಎಂದು ಸರ್ಕಾರದ ಮುನ್ನೆಚ್ಚರಿಕೆ ಕ್ರಮಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಎಂಬ ಸ್ಥಿತಿ ಇದೆ. ಈ ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸಮಸ್ಯೆ ಬಗೆಹರಿಸಲು ಮುಂದಾಗಲಿ. ನಮ್ಮ ಹೆಸರು ನಾಗೇಶು ಅಂತ. ನಾವು ಈ ಕ್ಯಾದಿಗುಂಟೆ ಗ್ರಾಮದವರು. ಈಗ ಇಡೀ ದೇಶದಲ್ಲಿ ಕರೋನಾ ಅಂತ ಮಹಾಮಾರಿ ಒಂದು ರೋಗ ಹರಡ್ತಾ ಇದೆ. ಆದ್ದರಿಂದ ಈ ಗುಂಡಿನಲ್ಲಿ ಭಾಳಷ್ಟು ದಿನಗಳಿಂದ, ಸುಮಾರು ವರ್ಷಗಳಿಂದ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದೆ. ಹಿಂದೆ ಚಿಕನ್ ಗುನ್ನಿ ಆದಂಥ ಸಂದರ್ಭದಲ್ಲೂ ಸಮೇತ ಇದರಲ್ಲಿ ನೀರಿತ್ತು. ಅದು ಒಂದು ಚರಂಡಿ ಬಾರಿದ್ದಾರೆ, ಅದು ಮುಂದುವರೆದ ಕಾಮಗಾರಿ ಅಂತ ಅದನ್ನು ಮುಂದುವರಿಸಿದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಜನಗಳಿಗೆ ಅನುಕೂಲ ಆಗ್ತೈತೆ. ಈ ಒಂದು ಬಂದಿರತಕ್ಕಂಥ ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ತಡೆಗಟ್ಟಬಹುದು. ಆದ್ದರಿಂದ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಬೇಗ ಜಾಗೃತಿ ಮೂಡಿಸಿ ನಮ್ಮ ಗ್ರಾಮವನ್ನು ಒಂದು ಆ ಒಂದು ರೋಗದಿಂದ ಮುಕ್ತಿ ಮಾಡಬೇಕು. ಮುಂದೆ ಬರ್ತಕ್ಕಂಥ ಮುನ್ನೆಚ್ಚರಿಕೆಯಾಗಿ ಅದರಿಂದ ನಮ್ಮ ಗ್ರಾಮವನ್ನು ಕಾಪಾಡಬೇಕೆಂಬ ದೃಷ್ಟಿಯಿಂದ ನಾವು ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀವಿ. ಸ್ವಚ್ಛತೆ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಮಾಡಿರೆ ಗ್ರಾಮಾಡಳಿತ ಆಗಲಿ, ಪಂಚಾಯತಿಯರಾಗಲಿ, ನಮ್ಮ ಜಿಲ್ಲಾಡಳಿತ ಆಗಲಿ, ನಮ್ಮ ಪಂಚಾಯಿತಿ ಇದ್ದಾಗಲಿ ಮಾಡಿರೆ ಗ್ರಾಮ ನೀರಿ ಮೇಲೆ ಆದರೆ ಈ ಕರೋನಾ ಅಂತ ರೋಗಗಳನ್ನು ದೂರ ಇಡಬಹುದು. ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ವರ್ಷದಿಂದ ಇದು ಬಂದು ಎಷ್ಟು ವರ್ಷದಿಂದ ಈ ಥರ ಸುಮಾರು ದಿನದಿಂದ ವರ್ಷಗಳಿಂದ ಯಾಕೆ ಮುಂದಕ್ಕೆ ಯಾಕೆ ಹೋಗ್ತಾ ನೀರು, ಏನು ಕಾರಣ? ಕಾರಣ ಇದು ಮುಂದುವರಿಸಿಕೆಲ್ಲ ಕಾಲುವೆನ ಇದೆಲ್ಲ ಸ್ವಚ್ಛತೆ ಮಾಡಿ ಕಾಮಗಾರಿ ಮುಂದುವರಿಸಿರೆ ಇದು ಹೋಗುತ್ತೆ. ನಮ್ಮ ರೋಗ ಎಲ್ಲ ಊರಿನ ಎಲ್ಲ ನೀರುಗಳು ಬಂದು ಇಲ್ಲಿ ಕೆಟ್ಟು ವಾಚನೂ ಬರ್ತೈತೆ. ಆದ್ರಿಂದ ದಯವಿಟ್ಟು ಸಂಬಂಧಪಟ್ಟವ್ರ ಇದನ್ನ ಇದು ಮಾಡಿದ್ರೆ ಬಹಳ ನಮ್ಮ ಗ್ರಾಮಕ್ಕೆ ಅನುಕೂಲ ಆಗುತ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರೀನಿವಾಸ ಅಂತ. ನಾನು ಈ ಕಾಲುವೆ ಕೆರೆ ಇದ್ದಲೂ ಕಾಲುವೆ ಇದೆ, ಅಲ್ಲಿದ್ದಲೂ ನೀರು ಬರ್ತಾ ಇರ್ತವೆ. ಇದನ್ನ ಯಾರು ಗ್ರಾಮದವರಾಗಲಿ ಪಂಚಾಯತರಾಗಲಿ ಯಾರು ಇದಕ್ಕೆ ಇದನ್ನ ಮಾಡ್ತಾ ಇಲ್ಲ. ಇದು ಕರೋನಾ ರೋಗ ಬಂದಿರೋದ್ರಿಂದ ನಾವು ಮುನ್ನೆಚ್ಚರಿಕೆ ತಗೊಂಡು ಗ್ರಾಮದಲ್ಲಿ ಇದನ್ನ ಇದು ಮಾಡ್ತಾ ಇದೀವಿ, ಸ್ವಚ್ಛತೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀವಿ. ಇಲ್ಲ ಅಂದ್ರೆ ಏನಾಗ್ತೈತಿ, ಈಗ ರೋಗ ಹರಡಲು ತಯಾರಾಗ ಇದಾಗಿದೆ, ಎಲ್ಲ ಕಡೆಗೂ ಬಂದಿದೆ. ಏನು ಸಮಸ್ಯೆ ನಾಕಿದೆ ಅಣ್ಣ? ನಮ್ಮ ಮನೆ ಎದುರಿಗೆ ಇದಿರೋದು
ಸೊಳ್ಳೆ ಕಾಟ ಓಡಾಡಕ್ ಆಗಲ್ಲ ಇಲ್ಲೆಲ್ಲ. ಎಷ್ಟು ದಿನದಿಂದ ಐತೆ ಈ ತರ? ಒಂದೈದು ವರ್ಷ ಮೇಲೆ ಐತಣ್ಣ. ನೀವು ಏನಾಗ ಕೇಳಿದ್ರ? ಹೋಗಿ ಕೇಳಿದ್ವಿ. ಯಾರಿಗೆ ಕೇಳಿದ್ರ? ಪಂಚಾಯತಿಗೆ. ಏನಂತ ಹೇಳ್ತಾರ ಅವ್ರು? ಅವ್ರು ಬತ್ತೀವಿ ಮಾಡಿಸ್ತೀವಿ ಅಂತ ಹೇಳಿರು, ಅದೇನು ಮಾಡಿಲ್ಲ. ಏನು ಸತ್ಯನಾರಾಯಣಪ್ಪರ್ ಬಂದಾಗ್ಲೂ ಕೇಳಿವಿ, ಅವರು ರೆಡಿ ಮಾಡಿಸ್ತೀವಿ ಅಂತ ಹೇಳಿರು. ಮತ್ತೆ ಈಗ ದಿನ ಸೊಳ್ಳೆ ಕಾಟನ? ಸೊಳ್ಳೆ ಅಂದ್ರೆ ವಾರಕ್ ಬರಕ್ಕೆ ಆಗಲ್ಲ, ಸಾಯಂಕಾಲ ಆತು ಅಂದ್ರೆ ಸ್ಮೆಲ್ ಬರ್ತದ. ಈಗ ನೀವು ಪಂಚಾಯತಿ ಅವ್ರಿಗೆಲ್ಲ ಯಾರಿಗೂ ಹೇಳಿಲ್ವಾ? ಹೇಳಿದ್ವಿ. ಅವ್ರು ಮಾಡಿಸ್ತೀವಿ ಅಂತಂದ್ರು ಇದ್ ಮಾಡಿರು, ಮಾಡ್ಲಿಲ್ಲ ಏನಿಲ್ಲ. ಈಗ ನಿಮ್ಮ ಹತ್ತ ಏನಕ್ಕ? ಅದೇ ನಮ್ಗೆ ಇದು ಸ್ವಚ್ಛತೆ ಮಾಡ್ಕೊಡೋದು. ಚರಂಡಿ ಮಾಡ್ಬೇಕಾ? ಮುಂದಕ್ಕೆ ಪಾಸ್ ನೀರು ನಿಂತ್ಕೊಂಡಂಗೆ ಪಾಸ್ ಮಾಡ್ಬೇಕು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್ ಅವರನ್ನು ದೂರವಾಣಿ ಮೂಲಕ ಮಾತನಾಡಿಸಿದಾಗ, ಹಲೋ ಸರ್ ನಮಸ್ತೆ, ನಾನು ವಿನೋದ್ ಕುಮಾರ್ ಅಂತ ಸಿ ಟಿವಿಯಿಂದ ಮಾತಾಡ್ತಿರೋ ಸರ್. ಸರ್ ನಮಸ್ಕಾರ ಹೇಳಿ. ಸರ್ ಈಗ ಹೊಸಳ್ಳಿ ಗ್ರಾಮ ಪಂಚಾಯತಿ ಕ್ಯಾದಿಗುಂಟೆಯಲ್ಲಿ ಒಂದು ಚರಂಡಿ ನಿರ್ಮಾಣ ಆಗ್ಬಿಟ್ಟಿತ್ತು ಸರ್, ದೊಡ್ಡದು. ನೀರೆಲ್ಲ 3 ವರ್ಷದಿಂದ ಚರಂಡಿ ಸರಿ ಇಲ್ಲ, ಅಲ್ಲೇ ಸ್ಟಾಕ್ ಆಗಿ ಹಸಿರುಗಾಗ್ಬಿಟ್ಟಿದೆ ನೀರೆಲ್ಲ. ಅಲ್ಲೆಲ್ಲ ಸೊಳ್ಳೆ ಜ್ವರ ಅದೆಲ್ಲ ಕಲುಷಿತಗೊಂಡಿದೆ, ಸ್ವಚ್ಛತೆನೇ ಇಲ್ಲ. ಅದಕ್ಕೆ ತಮ್ಗೆ ಈ ಬಗ್ಗೆ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು. ಕೇಳಿದ್ರೆ ಒಳ್ಳೇದಾಯ್ತು. ಅಲ್ಲಿ ಪಿಡಿಒ ಹತ್ರ ಮಾತಾಡ್ತೀನಿ ಸರ್, ಅದು ಹೊಸಹಳ್ಳಿ ಗ್ರಾಮ ಪಂಚಾಯತಿ ಬರ್ತಾ ಇದೆ ಸರ್. ನಮ್ಮ 28 ಪಿಡಿಒ ಇದಾರೆ, ಅವ್ರ ಹತ್ರ ಈಗಲೇ ಮಾತಾಡಿ ಅದನ್ನ ಕ್ಲೀನ್ ಮಾಡ್ಸೋ ಕ್ರಮ ವಹಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಶಿರಾನಗರದ ಖಾಸಗಿ ಹೋಟೆಲ್ ಒಂದಕ್ಕೆ ಆಗಮಿಸಿದ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಇತ್ತೀಚೆಗೆ ಶಿರಾದ ಖಾಸಗಿ ಹೋಟೆಲ್ ಒಂದಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಉಸ್ತುವಾರಿ ಸಚಿವರಾದಂಥ ಈ ವಿಷಯವನ್ನು ರೇಸ್ ಮಾಡಿದ್ದಾರೆ ಮತ್ತು ರೆವೆನ್ಯೂ ಮಂತ್ರಿಗಳ ಜೊತೆಗೆ ಈಗಾಗಲೇ ಚರ್ಚೆ ಆಗಿದೆ. ಶೀಘ್ರದಲ್ಲಿ ಆ ಕ್ರಮವನ್ನು ಜರುಗಿಸ್ಬೋದಂತ ವಿಶ್ವಾಸ ಬಹುತೇಕವಾಗಿ ಅಸೆಂಬ್ಲಿ ನಡೀತಾ ಇರೋದರಿಂದ ಬಹುತೇಕವಾಗಿ ಈ ವಾರದಲ್ಲಿ ಆ ಕೆಲಸ ಆಗಿದೆ. ಸರಿ, ಹೇಮಾವತಿದೆ, ನಮಗೆ ನೀರು ಬರಲಿಲ್ಲ ಈ ಚಿರಾಕೆರೆಗೆ ಮತ್ತು ಮದ್ದೂರು ಕಳ್ಳಂಬೆಳಕ್ಕೆ. ಅದು ನೀರಿನ ನಿರ್ವಹಣೆ ಇಲ್ಲಿ ಲೋಕಲ್ ಇಂಜಿನಿಯರ್ಸ್ ಮಾಡ್ತಾರೆ, ಚೀಫ್ ಇಂಜಿನಿಯರ್ಸ್ ನೇತೃತ್ವದಲ್ಲಿ. ಮತ್ತು ಹೇಮಾವತಿ ಡ್ಯಾಮ್ಗೆ ಒಂದು ಕಮಿಟಿ ಇದೆ, ಅಲ್ಲಿ ಜನಪ್ರತಿನಿಧಿಗಳೆಲ್ಲ ಸೇರಿ ಮಾಡ್ತಾರೆ. ನಾನು ಗಮನಿಸ್ತೇನೆ ಏನಾಗಿದೆ. ಅದು ನಮ್ಮದು ಕೂಡ ಯೋಜನೆ, ನಿಮ್ಮದಷ್ಟೇ ಅಲ್ಲ. ತುಮಕೂರು ಟು ದಾವಣಗೆರೆ ಆಗಿಬಿಟ್ರೆ ವಯಾ ಶಿರಾ, ನಮಗೆ ಒಂದು 3 ಅವರ್ಸು ನಮ್ಮ ಹುಬ್ಳಿಗೆ ಹೋದ್ರೆ ಭಾಳ ಅನುಕೂಲ ಆಗ್ತದೆ. ನಾನಂತೂ ಅದ್ರ ಮೇಲೆ ಭಾಳ ಪ್ರೆಷರ್ ಹಾಕಿದ್ದೀನಿ. ಲ್ಯಾಂಡ್ ಎಕ್ವಿಜಿಷನ್ ಮಾಡುವಂಥದ್ದು ಹಂತದಲ್ಲಿದೆ ಈ ವರ್ಷ, ಅದಕ್ಕೆ ಲ್ಯಾಂಡ್ ಎಕ್ವಿಜಿಷನ್ಗೆ ಎಲ್ಲ ಕ್ರಮವನ್ನು ಜರುಗಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ರೈಲ್ವೆ ಸಚಿವರಾದಂಥ ಸುರೇಶ್ ಅಂಗಡಿ ಅವರು ಬಂದಾಗ ಈ ವಿಷಯ ಪ್ರಸ್ತಾಪ ಆಗಿತ್ತು. ಆ ಸಂದರ್ಭದಲ್ಲಿ ಲ್ಯಾಂಡ್ ಎಕ್ವಿಜಿಷನ್ಗೆ ತಾವು ಅನುಕೂಲ ಮಾಡಿಕೊಟ್ರೆ ಇದೇ ವರ್ಷ ಅದನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನಾವು ನಮ್ಮ ಒಂದು ಒತ್ತಡ ಕೂಡ ಅದ್ರ ಮೇಲೆ ಭದ್ರಾ ಮೇಲ್ದಂಡೆ ಮೇಲ್ದಂಡೆ ಈಗಾಗಲೇ ಹಿರಿಯೂರಿಗೆ ನೀರು ಬಂದಿದೆ. ಬರುವಂಥ ದಿನಗಳಲ್ಲಿ ಈಗ ಕಳ್ಳಂಬೆಳ ತುಮಕೂರಿಗೆ ಬರೋದ್ರಲ್ಲಿ ಕಳ್ಳಂಬೆಳ ಅದೇ ಅದು 2 ಬ್ರಾಂಚ್ ಕೆನಲ್ ಇದೆ. ನಾವಿದ್ದಾಗಲೇ ಆ ಯೋಜನೆಯನ್ನು ಮಾಡಿದ್ದೇವೆ. ನಾವಿದ್ದಾಗಲೇ 90% ಆ ಯೋಜನೆ ಕೊಡ್ತೀವಿ. ಈಗ ಒಂದು ಹಿರಿಯೂರಿಗೆ ಹೊಸದುರ್ಗದ ಮೇಲೆ ಬರುವಂಥ ಒಂದು ಕಾಲುವೆ, ಇನ್ನೊಂದು ತುಮಕೂರು ಬ್ರಾಂಚ್ ಕಾಲುವೆ. ತುಮಕೂರು ಬ್ರಾಂಚ್ ಕಾಲುವೆ ಈ ಕೆಲಸ ಇನ್ಮೇಲೆ ಪ್ರಾರಂಭ ಆಗುತ್ತೆ. ಈಗೇನು ಕಾಲುವೆ ಆಗಿತ್ತು, ಬಹುತೇಕವಾಗಿ ಈ ವರ್ಷ ಅಂದರೆ ಬರುವಂಥ ಮಳೆಗಾಲ ನಂತರ ನೀರನ್ನು ಭದ್ರಾ ನೀರನ್ನು ಹರಿಸ್ತೇವೆ. ಶಿರಾ ತಾಲೂಕಿನ ಹೆಂದೋರೆ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಸಮುದಾಯಗಳಿಗೆ ಸೇರಿದ 170 ಫಲಾನುಭವಿಗಳಿಗೆ ಸೌಲಭ್ಯ ವಿತರಿಸಿದ ಅಧ್ಯಕ್ಷೆ ಮಂಜುಳಾ ರಾಜಣ್ಣ. ಶಿರಾ ತಾಲೂಕಿನ ಹೆಂದೊರೆ ಗ್ರಾಮ ಪಂಚಾಯಿತಿಯಲ್ಲಿ 2019-20 ಸಾಲಿನ 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅಂಗವಿಕಲರ ಶೇಕಡ 5 ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಸಮುದಾಯಗಳ 170 ಫಲಾನುಭವಿಗಳಿಗೆ ಸೌಲಭ್ಯವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ರಾಜಣ್ಣ ವಿತರಿಸಿದರು.
ನಾವೆಲ್ಲ ಒಂದು ಅಣ್ಣ ತಮ್ಮಗಳಾಗಿ ಅಕ್ಕ ತಂಗಿಯರಾಗಿ ಸಹೋದರರಾಗಿ ಈ ಒಂದು 5 ವರ್ಷಗಳ ಕಾಲ ಒಂದು ಪಂಚಾಯಿತಿಯಲ್ಲಿ ಮತ್ತು ಅವರ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೀರಾ. ಅದರ ಜೊತೆಗೆ ನಾವು ಒಂದು ಮಾಡುವಂಥ ಕಾರ್ಯ ಕಲಾಪಗಳಲ್ಲಿ ಹಾಗೂ ಮತ್ತು ಮಾಡುವಂಥ ಕೆಲಸಗಳಲ್ಲಿ ಯಾವುದೇ ಆದರೂ ಅಥವಾ ಯಾರ ಮನಸ್ಸಿಗಾದರೂ ನೋವು ಆಗಿದ್ರೆ ದಯವಿಟ್ಟು ಇದು ಮುಕ್ತಾಯ ಸಮಾರಂಭ ಅಂತ ಅಲ್ಲ ಯಾವತ್ತು ಭಾವಿಸ್ಬೇಡಿ. ಏನ ತಮ್ಮಲ್ಲಿರುವಂತ ಏನ ಒಂದು ಕೆಟ್ಟ ರೀತಿಯಲ್ಲ ಅಥವಾ ಯಾವುದೇ ಒಂದು ರೀತಿಯಲ್ಲಿ ತಮ್ಮ ಮನಸ್ಸಿಗೆ ಏನಾದ್ರೂ 18 ಜನ ಪ್ಲಸ್ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ನಾನು ಕೇಳ್ಕೊಳ್ಳೋದೇನಂದ್ರೆ ಯಾವುದೇ ಒಂದು ಸಭೆ ಸಮಾರಂಭ ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅಥವಾ ತಮ್ಮ ಮನಸ್ಸಿಗೆ ಏನನ್ನ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮುಂದೂ ಸಹ ಇದೇ ರೀತಿ ಎಲ್ಲರೂ ಒಂದಾಗಿ ಹೋಗೋಣ. 5% ಅನುದಾನದಲ್ಲಿ ಅಂಗವಿಕಲರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ನಮ್ಮ ಹೋದ ಕಳೆದ ಬಾರಿ ಮೀಟಿಂಗಲ್ಲಿ ನಮ್ಮ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಪುಂಜಮ್ಮನವರು ಹಾಗೂ ಕುಮಾರ್ ಹಾಗೂ ಪಿ ಡಿ ಒ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಸಹೋದ್ಯೋಗಿ ಸಂಬಂಧಿತ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು ತೀರ್ಮಾನದಂತೆ ಈ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದು. ಅದರ ಜೊತೆಗೆ ನಮ್ಮ ಪಿ ಡಿ ಒ ಸರ್ ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಅವರ ಸಂಬಂಧ ಅಭಿವೃದ್ಧಿಯಾಗಿರಲಿ, ಮುಂದೆ ಯಾವುದೇ ಟೈಮ್ಗಾದ್ರೂ ಚುನಾವಣಾ ನೀತಿ ಸಂಹಿತೆ ಬರ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇತ್ತು ತುರ್ತು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡು ನಮ್ಮೆಲ್ಲರಿಗೂ ತುಂಬ ಸ್ಫೂರ್ತಿದಾಯಕವಾಗಿದ್ದಾರೆ. ಮತ್ತೆ ನಾವು ಯಾರಾದರೂ ಇಲ್ಲಿ ಅನ್ಯತರ ಅಧಿಕಾರಿಗಳಿಗಾಗಲಿ ಯಾರಾದರೂ ಇವ್ರಿಗಾಗಲಿ ನಾವು ಏನಾದರೂ ಹೊಂದಿದ್ರೆ ಅದನ್ನು ಕ್ಷಮಿಸ್ತಾ ನಾವು ಇದಕ್ಕೆ ಸುಮಾರಿದೆ. ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾಗ ಆದಂಥ ಲೋಕೇಶ್ ಕುಮಾರ್ ಹಾಗೂ ರಾಜಣ್ಣನವರೇ, ಆಮೇಲೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಎಲ್ಲ ನಮ್ಮ 5 ವರ್ಷಗಳ ಕಾಲ ಯಾವುದೇ ಕುಂದು ಕೊರತೆಗಳಿಲ್ಲದೆ ನಮ್ಮ ಕೆಲಸಗಳನ್ನು ನಡೆಸಿಕೊಂಡು ಬಂದಿದೆ. ಇವತ್ತು ಯಾವುದೇ ಒಂದು ಸಮಸ್ಯೆ ಇಲ್ಲ. ಈಗ 18 ಜನದಲ್ಲಿ ಒಬ್ಬರು ನಮ್ಮ ಎಂದರೆ ಲಸ್ಮಕ್ಕ ಅವರು ತೀರ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು. ಇಲ್ಲಿನವರೆಗೆ ಕೆಲಸ ಮಾಡ್ಕೊಂಡು ಅದರಲ್ಲಿ ನಾವು ಕೆಲವು ಕಡೆ ನೋಡಿದಾಗ ರಾಜಕೀಯ ಯಾವುದೇ ಒಂದು ಪಂಚಾಯತಿ ಅಪ್ಪಲ್ ನೋಡಿದ ಒಂದು ಕೆಲಸ ಆಗಿರ್ಬೋದು ಇಲ್ಲ ಯಾವುದೇ ಒಂದು ವಿಷಯದಾಗಲಿ ರಾಜಕೀಯ ಮುಂದೆ ತೋರಿಸ್ತಾರೆ. ಆದರೆ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಪಕ್ಷದವರು ಇದ್ದರೂ ಕೂಡ ಯಾರೂ ಕೂಡ ಭಿನ್ನಾಭಿಪ್ರಾಯ ಮಾಡದೆ ಕೆಲಸ ಮಾಡೋದಕ್ಕೆ ಒತ್ತುಕೊಟ್ಟು ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಶ್ರಮಿಸಿ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಅಪವಾದ ಒತ್ತುಕೊಂಡಿಲ್ಲ. ಅದಕ್ಕೆ ನಾನು ತುಂಬ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಾವು ಇವತ್ತಿನ ಕೊನೆ ಹಂತಕ್ಕೆ ಬಂದಾಗ ನಮ್ಗೇನೋ ಒಂದು ಇನ್ನೊಂದು ಸ್ವಲ್ಪ ಏನಾದರೂ ಮಾಡ್ಬೋದಾಗಿತ್ತಲ್ವ, ಇನ್ನೊಂದು ಸ್ವಲ್ಪ ಏನಾದರೂ ಮಾಡ್ಬೋದಾಗಿತ್ತಲ್ಲ ಅಂತ. ಆದರೆ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ನಮ್ಮ ಶಕ್ತಿ ಮೀರಿ ನಾವೇನು ಹಾಕ್ಬೇಕು ಅದನ್ನು ಮಾಡಿದ್ವಿ. ಉದ್ಯೋಗ ಪಾತ್ರ ಆಗಿರ್ಬೋದು, ಗ್ರಾಮದ ಇದ್ ಮೇಲೆ ಆಗಿರ್ಬೋದು, ರಸ್ತೆ ಇರ್ಬೋದು, ಚರಂಡಿ ನೀರು, ಬಿದಿ ದೀಪಗಳು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ನಾನು ನಮ್ಮ ನಮ್ಮ ಸದಸ್ಯರಿಗೆ ಅವಕಾಶ ಕೊಟ್ಟಿದ್ದು ಎಲ್ಲರೂ ಕೂಡ ನಾನೊಬ್ಬನೇ ಅಂತ ಎಲ್ಲರೂ ಕೂಡ ಇದನ್ನ ಉಪಯೋಗ ಮಾಡಿಸ್ಕೊಂಡು ಜನರ ಅವರ ನಂಬಿಕೆಯನ್ನು ಉಳಿಸಿದ್ದಾರೆ. ಹಾಗೆ ಮುಂದಿನ ಯಾರಾದರೂ ಚುನಾವಣೆ ಇಲ್ಲ ಅಂತ ನಿಲ್ಬೋದು. ಅವರ ಎಲ್ಲ ಕ್ಷೇತ್ರಗಳಿಂದ ಒಂದು ಏನು ಕೆಟ್ಟ ಸುಮಾರು ಆಗ್ಬೋದು ಇಷ್ಟೆಲ್ಲ ಸಹಕಾರದಿಂದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಮುಂದೂ ಈಗ ಉಪಾಧ್ಯಕ್ಷರನ್ನೇ ಮುಂದೂ ಚುನಾವಣೆ ಇದೆ ಚುನಾವಣೆ ಅವರಿಗೆ ಮುಂದೆ ಇದೇ ಥರನೇ ಎಲ್ಲರೂ ಒಂದು ಇದೇ ಥರ ಆಮೇಲೆ ಮತ್ತು ಸದಸ್ಯರ ಮೇಲೆ ಆಗಿಲ್ಲದೆ ಇರ್ಬೋದು. ಆದ್ರಿಂದ ಅವಾಗ ಹೆಂಗಿರುತ್ತೆ ಇವತ್ತು ಹೆಂಗಿರುತ್ತೆ ಅವತ್ತು ಅದೇ ಥರ ಕೆಲಸ ಮಾಡ್ಕೊಳೋಣ. ಕೆಲವು ಸಣ್ಣ ಪುಟ್ಟದಲ್ಲಿ ಹೋಗಿ ಇನ್ನೊಂದಿರ್ಬೋದು ಒಂದು ಅಕ್ಸ್ಮಂತಿಂದ ಆಗಬೇಕು ಅಂದರೆ ಅದನ್ನೆಲ್ಲ ತೋರಿಸ್ಕೊಳೋಣ. ಇಷ್ಟು ಹೇಳ್ತಾನೆ ಸಿದ್ದಹಳ್ಳಿ ಜಗದೀಶ ತಿಪ್ಪಣ್ಣ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಚ್ ಕೆ ಕುಮಾರ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೆ ಎನ್ ಮಂಜುನಾಥ್, ಸಾವಿತ್ರಿ, ಗುಂಡಮ್ಮ ಸದಸ್ಯರುಗಳಾದ ನಿಜಲಿಂಗಪ್ಪ, ಮಹಾಲಿಂಗಯ್ಯ, ಅಂಜನಪ್ಪ, ವಿಆರ್ ಈಶ್ವರಯ್ಯ, ರತ್ನಮ್ಮ, ಡಿಎಲ್ ಮಂಜುಳಾ, ಜಿ ರಾಜಣ್ಣ, ಕರ್ಯಮ್ಮ, ಲಿಂಗಣ್ಣ, ಲಕ್ಷ್ಮಕ್ಕ, ಭಾಗ್ಯಮ್ಮ,
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಕೆ ತಿಪ್ಪೇಸ್ವಾಮಿ, ಕಾರ್ಯದರ್ಶಿಗಳಾದ ರಾಜಣ್ಣ, ಬಿಲ್ ಕಲೆಕ್ಟರ್ ರಂಗನಾಥ್, ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಧಾ ಸೀತಾರಾಮ ನಾಗಮ್ಮ ಲಿಂಗಣ್ಣ ಶಿರಾ ತಾಲೂಕು ಗಿಡಗನಹಳ್ಳಿಯ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 50,000 ರೂಗಳನ್ನು ದೇಣಿಗೆ ನೀಡಿದ ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ. ಶಿರಾ ತಾಲೂಕಿನ ಗಿಡಗನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 50,000 ರು ದೇಣಿಗೆ ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ನೀಡಿದರು. ಈ ಸಂದರ್ಭದಲ್ಲಿ ಕುಂಚಿಶ್ರೀಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರಂಗನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಮ್ಮಣ್ಣ, ಮಾಜಿ ಉಪಾಧ್ಯಕ್ಷರಾದ ಗೋವಿಂದಪ್ಪ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಶಿವಣ್ಣ, ಮುಖಂಡರಾದ ರಾಜಣ್ಣ, ಗೋವಿಂದಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಗೌಡ, ಬಿಎಚ್ ಸತೀಶ್ ಮುಂತಾದವರು ಉಪಸ್ಥಿತರಿದ್ದರು. ಏಕೆಂದರೆ ದೇಗುಲಗಳು ಯಾವತ್ತೂ ನಮ್ಮ ದೇಶದ ಧರ್ಮಪೀಠ ಇದ್ದಂಗೆ. ದೇಗುಲಗಳು ಎಲ್ಲಿ ಜಾತಿ ಧರ್ಮ ಕುಲ ಇರಲ್ವೋ ಅವು ದೇಗುಲಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೇಗುಲಗಳು ಯಾವತ್ತೂ ನಮಗೆ ಒಂದು ಜೀವನದಲ್ಲಿ ಒಂದು ಮಾರ್ಗದರ್ಶನ, ಒಂದು ನಮ್ಮ ಧರ್ಮದ ಒಂದು ಬುನಾದಿ ಇದ್ದಂಗೆ ದೇಗುಲಗಳು. ಈ ದೇಗುಲಗಳ ಒಂದು ಜೀರ್ಣೋದ್ಧಾರ ಏನಿದೆ, ಇದು ಮಾಡಿದರೆ 1,000 ವರ್ಷಗಳ ಒಂದು ಪುಣ್ಯ ಯಾರು ಕೈ ಈ ಒಂದು ಕಾರ್ಯಕ್ಕೆ ಕೈ ಹಾಕ್ತಾರೆ ಅವ್ರಿಗೆ ಸಿಗುತ್ತೆ, ಲಭ್ಯವಾಗುತ್ತೆ ಅಂತ ಹೇಳಿಬಿಟ್ಟು ಪ್ರಾಚೀನ ಕಾಲದಿಂದಲೂ ಒಂದು ನಂಬಿಕೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳಲು ತಾವೆಲ್ಲರೂ ಗ್ರಾಮಸ್ಥರು ಒಂದಾಗಿದ್ದೀರಿ. ಈ ಒಂದು ಜೀರ್ಣೋದ್ಧಾರದಿಂದ ದೇವಸ್ಥಾನ ಮುಂದಿನ ದಿನಗಳಲ್ಲಿ ಮತ್ತೆ ಉದ್ಘಾಟನೆಗೊಂಡು ಊರಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ಸಮೃದ್ಧಿಯಿಂದ ಗ್ರಾಮಸ್ಥರು ದೇವರ ಕೃಪೆಯಿಂದ ಆಶೀರ್ವಾದದಿಂದ ಬದುಕಲಿ ಹಾಗೆ ಅಂತ ಹೇಳಿಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇನ್ನೊಂದು ಹೇಳೋಕ್ಕೆ ಏನು ಅಂತ ಹೇಳಿದ್ರೆ, ಈ ದಾನಗಳಲ್ಲಿ ಅನೇಕ ಥರ ದಾನಗಳಿವೆ. ನಮ್ಮ ದಾರ್ಶನಿಕರು ಹೇಳ್ತಾರೆ, ನಾನು ಮೊನ್ನೆ ಒಂದು ಸತಿ ಓದಿದ್ದು ಜ್ಞಾಪಕ, ಈ ಸತ್ಯಯುಗದಲ್ಲಿ ದಾನ ಮಾಡಲು ಒಂದು ಯಾವ್ದಾದ್ರು ಒಂದು ಪುಣ್ಯ ಕಾರ್ಯ ನಮ್ಮ ದೇಶದಲ್ಲಿ ಎಲ್ಲರೂ ನಡೀತಿದೆ ಅಂತ ಹೇಳಿದರೆ ಯಾರು ಕೂಡ ಅಲ್ಲಿ ಅದು ಆಹ್ವಾನ ಬೇಕಾಗಿರಲಿಲ್ಲ. ದಾನ ಮಾಡಲು ತಾವಾಗೆ ತಾವು ಸ್ವತಃ ಸತ್ಯಯುಗದಲ್ಲಿ ಹೋಗ್ಬಿಟ್ಟು ದಾನ ಮಾಡ್ತಾಯಿದ್ರು. ಆಮೇಲೆ ತ್ರೇತಾಯುಗದಲ್ಲಿ ಒಂದು ಆಮಂತ್ರಣ ಕೊಡಬೇಕಾಗಿ, ಆಮಂತ್ರಣ ಅಂತ ಹೇಳಿದರೆ ಒಂದು ಗ್ರಾಮಕ್ಕೆ ಒಂದು ಆಮಂತ್ರಣ ಬಂದರೆ ಸಾಕು, ಎಲ್ಲ ಒಂದು ಪುಣ್ಯ ಕಾರ್ಯ, ದೇವಸ್ಥಾನ ಕಾರ್ಯ, ದೇಗುಲ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ದು, ಧರ್ಮದ ಸಂಬಂಧಪಟ್ಟ ಒಂದು ಕಾರ್ಯ ನಡೀತಾ ಇದೆ ಅಂತ ಹೇಳಿದರೆ ಜನರ ಒಂದು ಆಮಂತ್ರಣಕ್ಕೆ ಮುಂದಾಗಿ ಹೋಗ್ತಾ ಇದ್ದರು. ಆಮೇಲೆ ತ್ರೇತಾಯುಗದಲ್ಲಿ ಪತ್ರ ಸ್ವಯಂ ಒಂದು ಹೆಸರು ಬರೆದು ಪತ್ರ ಕಳಿಸ್ಬೇಕಾಗಿತ್ತು, ತಮ್ಮ ಹೆಸರಿಗೆ ಒಂದು ಪತ್ರ ಬರೆದ್ಬಿಟ್ಟು ಈ ಒಂದು ಪುಣ್ಯ ಕಾರ್ಯ ನಡೀತಾ ಇದೆ ದಾನ ಮಾಡಿ ಹಾಗೆ ಅಂತ ಹೇಳಿಬಿಟ್ಟು ಪತ್ರವನ್ನು ಬರೀಬೇಕಾಗಿತ್ತು. ಆದರೆ ದಾರ್ಶನಿಕರು ಹೇಳ್ತಾರೆ ಯುಗದಲ್ಲಿ ದಾನ ಎಲ್ಲ ಇಲ್ಲ, ಬರೇ ವಾಗ್ದಾನ ಅಂತ, ಬರೇ ಮಾತಲ್ಲೇ ದಾನ, ಇಲ್ಲ ಹೋಯ್ತು ಬರೇ ಮಾತಲ್ಲೇ ದಾನ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಸರ್ವಜ್ಞರು ಹೇಳ್ತಾರೆ ದಾನದಲ್ಲಿ ಕೈಲಾಸವನ್ನು ಕಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದಾನದಲ್ಲಿ ಕೈಲಾಸವನ್ನು ಕಾಡು, ಸಿರಿತನ ಬಂದಾಗ ಕರೆದು ದಾನವ ಮಾಡು, ಅಪೇಕ್ಷೆ ಬೇಡ, ಅದರಿಂದ ಪರಿಣಾಮಗಳು ಬೇಡ, ಅಭಿಲಾಷೆಗಳು ಬೇಡ, ದಾನದಲ್ಲಿ ಕೈಲಾಸವನ್ನು ಕಾಣುವಂತ ಹೇಳ್ಬಿಟ್ಟು ಸರ್ವಜ್ಞ ಅಂತ ಹೇಳ್ಬಿಟ್ಟು ಸರ್ವಜ್ಞರು ಹೇಳ್ತಾರೆ. ಆ ರೀತಿಯಲ್ಲಿ ನಾನು ಕೂಡ ಯಾವೊಂದು ಅಪೇಕ್ಷೆ ಇಟ್ಕೊಂಡಿಲ್ಲ, ಒಂದು ಪುಣ್ಯ ಕಾರ್ಯಕ್ಕೆ ತಾವೆಲ್ಲರೂ ಗ್ರಾಮಸ್ಥರು ನನ್ನನ್ನು ಭಾಗಿಯಾಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ತಮ್ಮೆಲ್ಲರಿಗೂ. ಶಿರಾ ತಾಲೂಕು ಬುಕ್ಕಾಪಟ್ಟಣದ ನೇರಳೆಗುಡ್ಡ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡ ಆರೋಗ್ಯ, ಅಂಗನವಾಡಿ ಹಾಗೂ ಪಂಚಾಯಿತಿ ಇಲಾಖೆಯ ಕಾರ್ಯಕರ್ತರುಗಳು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪರ ಧ್ವನಿ.